ದೇವರನಾಡು ಕೇರಳದಲ್ಲಿ ಒಂದು ಪ್ರಕರಣ ಬೆಚ್ಚಿ ಬೀಳಿಸಿತ್ತು ಈ ಪ್ರಕರಣ ಇಷ್ಟೇ ಬಿಜೆಪಿ ಮುಖಂಡರಾಗಿರುವಂತಹ ರಂಜಿತ್ ಶ್ರೀನಿವಾಸ್ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹದಿನೈದು ಅಪರಾಧಿಗಳನ್ನ ಗಲ್ಲು ಶಿಕ್ಷೆಗೆ ಗುರಿ ಮಾಡಲಾಗಿದೆ ಹದಿನೈದು ಜನ ಒಂದೇ ದಿನಕ್ಕೆ ಗಲ್ಲು ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ ನಿಜಕ್ಕೂ ಬಿಜೆಪಿಯ ಮುಖಂಡ ರಂಜಿತ್ ಅವರ ಸಾವಿನ ಪ್ರಕರಣ ಎಲ್ಲೆಡೆ ದೇಶದ ಎಲ್ಲೆಡೆ ಸದ್ದು ಮಾಡಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ತೀರ್ಪನ ನೀಡಿದೆ ಗಲ್ಲು ಶಿಕ್ಷೆಯನ್ನ ವಿಧಿಸ್ತಾರೆ ಅಂತ ತೀರ್ಪನ ನೀಡಿದೆ ನಿಜಕ್ಕೂ ಏನಿತ್ತು ಯಾಕಾಗಿ ಈಗಲೂ ಶಿಕ್ಷೆಯನ್ನ ನೀಡ್ತಿದ್ದಾರೆ ಮತ್ತೆ ಶ್ರೀನಿವಾಸ್ ಅವರನ್ನ ಹೇಗೆ ಸಾಯಿಸಲಾಯ್ತು ಅಂದ್ರೆ ರಂಜಿತ್ ಶ್ರೀನಿವಾಸ್ ಅವರನ್ನ ಹೇಗೆ ಸಾಯಿಸಲಾಯ್ತು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ ದೇವರನಾಡು ಕೇರಳ ರಾಜ್ಯದ ಅಲಪ್ಪಿಯಲ್ಲಿ ಬಿಜೆಪಿ ನಾಯಕ ರಂಜಿತ್ ಶ್ರೀನಿವಾಸ್ ಅವರನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದ ಆರೋಪಿಗಳಿಗೆ ಗಾಲು ಶಿಕ್ಷೆಯನ್ನ ವಿಧಿಸಲಾಗಿದೆ ನಿಷೇಧಿತ ಪಿಎಫ್ಐ ಸಂಘಟನೆಯ ಹದಿನೈದು ಸದಸ್ಯರ ವಿರುದ್ಧ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಮಂಗಳವಾರ ನ್ಯಾಯಾಲಯದ ಎಲ್ಲಾ ಅಪರಾಧಿಗಳಿಗೂ ಗಲ್ಲು ಶಿಕ್ಷೆಯನ್ನ ವಿಧಿಸಲು ತೀರ್ಮಾನವನ್ನ ಮಾಡಿಕೊಳ್ಳಲಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಹತ್ತೊಂಬತ್ತರಂದು ರಂಜಿತ್ ಶ್ರೀನಿವಾಸ್ ಅವರನ್ನ ಅವರ ಮನೆಯಲ್ಲೇ ಭೀಕರವಾಗಿ ಹತ್ಯೆ ಮಾಡ ರಂಜಿತ್ ಅವರ ತಾಯಿ ಪತ್ನಿ ಹಾಗೂ ಮಗುವಿನ ಎದುರಲ್ಲೇ ದುಷ್ಕರ್ಮಿಗಳು ಕೊಚ್ಚಿ ಸಾಯಿಸಿದ್ದಾರೆ ರಂಜಿತ್ ಶ್ರೀನಿವಾಸ್ ಅವರು ಬಿಜೆಪಿಯ ಒಬಿಸಿ ಮೋರ್ಚಾದ ರಾಜ್ಯ ಕಾರ್ಯದರ್ಶಿಗಳು ಕೂಡ ಆಗಿದ್ರು ಈ ಪ್ರಕರಣದ ಕುರಿತಾಗಿ ಸಮಗ್ರ ವಿಚಾರಣೆ ನಡೆಸಿದ್ದ ಮವೆಲಿ ಖಾರ ಹೆಚ್ಚುವರಿ ಸೆಕ್ಷನ್ಸ್ ನ್ಯಾಯಾಲಯವು ಜನವರಿ ಇಪ್ಪತ್ತರಂದು ತೀರ್ಪು ನೀಡಿ ಬಂಧಿತ ಎಲ್ಲಾ ಆರೋಪಿಗಳನ್ನ ದೋಷಿತರು ಅಂತ ತೀರ್ಮಾನ ಮಾಡಲಾಗಿತ್ತು ಇದೀಗ ಜನವರಿ ಮೂವತ್ತರಂದು ನ್ಯಾಯಾಲಯ ಎಲ್ಲಾ ಅಪರಾಧಿಗಳಿಗೂ ಗಲ್ಲು ಶಿಕ್ಷೆಯನ್ನ ವಿಧಿಸಿದೆ ಶ್ರೀನಿವಾಸ್ ಅವರನ್ನ ಹತ್ಯೆ ಮಾಡಿರುವ ಒಂದು ದಿನಕ್ಕೂ ಮುನ್ನ ಎಸ್ ಡಿಪಿಐ ರಾಜ್ಯ ಕಾರ್ಯದರ್ಶಿ ಕೆ ಎನ್ ಶಾನ್ ಅವರ ಹತ್ಯೆ ಕೂಡ ಮಾಡಲಾಗಿತ್ತು ಎಸ್ಡಿಪಿಐ ಸಂಘಟನೆಯ ನಿಷೇಧಿತ ಪಿಎಫ್ಐ ಸಂಘಟನೆಯು ರಾಜಕೀಯ ವಿಭಾಗವಾಗಿದೆ ಈ ಹಿನ್ನೆಲೆಯಲ್ಲಿ ದ್ವೇಷವನ್ನ ತೀರಿಸಿಕೊಳ್ಳಲು ಮುಂದಾಗಿರುವಂತಹ ಪಿಎಫ್ಐ ಕಾರ್ಯಕರ್ತರು ಶ್ರೀನಿವಾಸ್ ಅವರ ಮನೆಯ ಮೇಲೆ ಖಡ್ಗದಿಂದ ದಾಳಿಯನ್ನ ಮಾಡಿದ್ರು ಅವರ ಮೇಲೂ ಕೂಡ ಖಡ್ಗದಿಂದ ದಾಳಿಯನ್ನ ಮಾಡಿದ್ರು ಭೀಕರವಾಗಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಸರ್ಕಾರಿ ವಕೀಲರು ವಾದಿಸಿದ್ದಾರೆ ಈ ಪ್ರಕರಣದ ಸಮಗ್ರ ವಿಚಾರಣೆಯನ್ನ ನಡೆಸಿದ ನ್ಯಾಯಾಲಯ ಆರೋಪಿಗಳ ಪರ ವಕೀಲರ ವಾದವನ್ನು ಆಲಿಸಿತು ಅಂತಿಮವಾಗಿ ಖಾರ ಹೆಚ್ಚುವರಿ ಸೆಕ್ಷನ್ ನ್ಯಾಯಾಲಯವು ನ್ಯಾಯಾಧೀಶರಾಗಿರುವಂತಹ ವಿಜೆ ಅವರು ಎಲ್ಲಾ ಹದಿನೈದು ಅಪರಾಧಿಗಳಿಗೂ ಗಲ್ಲು ಶಿಕ್ಷೆಯನ್ನ ವಿಧಿಸಿದ್ದಾರೆ ಅಪರಾಧಿಗಳಾಗಿರುವಂತಹ ನವಾಜ್ ಅನೂಪ್ ಸಫರುದ್ದೀನ್ ಮುಲ್ಲಾ ಮೊಹಮ್ಮದ್ ಅಸ್ಲಾಂ ಸಲಾಂ ಪೊನ್ನದ್ ಶಮೀರ್ ನಸೀರ್ ಜಾಕಿರ್ ಹುಸೇನ್ ಜಸೀಬ್ ರಾಜಾ ಶಾಜಿ ಶೇರ್ನಾಜ್ ಅಜ್ಮಲ್ ಹಾಗೂ ಅಬ್ದುಲ್ ಕಲಾಂ ಅವರಿಗೆ ಗಲ್ಲು ಶಿಕ್ಷೆಯನ್ನ ನೀಡಲಾಗಿದೆ ಈ ಮುನ್ನ ಈ ಕೃತ್ಯದಲ್ಲಿ ಎಂಟು ಆರೋಪಿಗಳು ನೇರವಾಗಿ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಬಳಿಕ ನ್ಯಾಯಾಲಯದ ಸಮಗ್ರ ವಿಚಾರಣೆ ನಡೆಸಿ ಎಲ್ಲಾ ಹದಿನೈದು ಅಪರಾಧಿಗಳಿಗೂ ಕೂಡ ದೋಷಿಸ್ರು ಅಂತ ಪರಿಗಣನೆ ಮಾಡಲಾಗಿತ್ತು ರಂಜಿತ್ ಶ್ರೀನಿವಾಸ್ ಅವರ ಮನೆ ಅತಿಕ್ರಮಣವಾಗಿ ಪ್ರವೇಶ ಮಾಡಿದ್ರು ಈ ಅಪರಾಧಿಗಳು ಕೊಲೆ ಮಾಡುವ ಸಲುವಾಗಿಯೇ ಸಂಚನ ರೂಪಿಸಿದ್ರು ಅಂತ ನ್ಯಾಯಾಲಯ ಹೇಳಿಕೆಯನ್ನ ನೀಡಿದೆ ಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ಕೇರಳ ರಾಜ್ಯದಾದ್ಯಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಬಿಗಿ ಬಂದೋಬಸ್ತ್ ಅನ್ನ ಮಾಡಲಾಗಿದೆ ನ್ಯಾಯಾಲಯದ ತೀರ್ಪು ನೀಡುವಾಗಲೂ ಕೋರ್ಟ್ ಬಳಿ ಭಾರಿ ಬಂದೋಬಸ್ತನ್ನ ಏರ್ಪಡನೆ ಮಾಡಲಾಗಿತ್ತು ನೋಡಿದ್ರಲ್ಲ ವೀಕ್ಷಕರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಹ್ ಏನು ಕೊಲೆ ಆಗಿತ್ತಲ್ಲ ರಂಜಿತ್ ಶ್ರೀನಿವಾಸ್ ಅವರ ಕೊಲೆಗೆ ಇವತ್ತು ಇವತ್ತಿನ ದಿನ ನಿಜವಾದ ನ್ಯಾಯ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ